ನಮಸ್ಕಾರ ವೀಕ್ಷಕರೇ ಜನನಿ ಟ್ರಸ್ಟ್ ಬೆಂಗಳೂರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಮಾಹಿತಿಯನ್ನು ಕೊಡ್ತಕ್ಕಂತಹ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅಂದರೆ ಪಕ್ಕದಲ್ಲಿರತಕ್ಕಂತಹ ಬೆಲ್ ಬಟನನ್ನು ಒತ್ತಬೇಕಾಗಿ ಎಲ್ಲರಲ್ಲೂ ಕೂಡ ನನ್ನ ಸವಿನಯ ಪ್ರಾರ್ಥನೆ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ವ್ಯಾಕರಣ ಮತ್ತು ಛಂದಸ್ಸಿಗೆ ವಿಚಾರಗಳನ್ನು ನಾನು ಕಳೆದ ತರಗತಿಯಲ್ಲಿಯೂ ಕೂಡ ತಿಳಿಸ್ತಾ ಇದ್ದೆ ಇವತ್ತು ನಾವು ನೋಡ್ತಾ ಇರತಕ್ಕಂತಹ ಭಾಗ ಕ್ರಿಯಾಪದಗಳು ಮತ್ತು ಧಾತು ಕ್ರಿಯಾಪದ ಅಂದರೆ ಏನು ಒಂದು ವಾಕ್ಯದ ಕ್ರಿಯೆಯ ಅರ್ಥವನ್ನು ತಿಳಿಸುವ ಪದಕ್ಕೆ ಕ್ರಿಯಾಪದ ಎನ್ನುವರು ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ಹೆಸರು ಇದು ಕರ್ತೃವು ಮಾಡುವ ಕೆಲಸವನ್ನು ಚು ಸೂಚಿಸುತ್ತದೆ ಪದದ ಲಿಂಗ ವಚನಗಳಿಗೆ ಅನುಸಾರವಾಗಿ ಕ್ರಿಯಾಪದ ಬದಲಾವಣೆ ಹೊಂದುತ್ತದೆ ಕ್ರಿಯಾ ಪ್ರಕೃತಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಕ್ರಿಯಾಪದಗಳಾಗುತ್ತವೆ ಅಂದರೆ ಕ್ರಿಯಾಪದ ಅನ್ನೋದೇ ನಮಗೆ ಹೇಳುತ್ತೆ ಅಂದರೆ ಯಾವುದು ಕ್ರಿಯೆಯನ್ನು ಸೂಚಿಸುತ್ತದೆಯೋ ಯಾವುದು ಕಾರ್ಯವನ್ನು ನಿರ್ವಹಿಸ್ತದೆಯೋ ಅದು ಕ್ರಿಯಾಪದ ಉದಾಹರಣೆ ಧಾತು ಆಗಮ ಅಕ್ಷರ ಆಖ್ಯಾತ ಪ್ರತ್ಯಯ ಈ ಮೂರು ಸೇರಿ ಆಗ್ತಕ್ಕಂತಹ ಸಂಯುಕ್ತ ಪದಕ್ಕೆ ಕ್ರಿಯಾಪದ ಅಂತ ಹೇಳಿ ಕರಿತವೆ ನೋಡಿ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೇನೆ ನೋಡು ಪ್ಲಸ್ ಧ ಪ್ಲಸ್ ಅನು ನೋಡಿದನು ಬರೋ ಪ್ಲಸ್ ಉತ್ತ ಇದೆ ಅಥವಾ ಅದೇ ಬರುತ್ತದೆ ಅಂತಕ್ಕಂಥದ್ದು ಹೀಗೆ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಆಖ್ಯಾತ ಪ್ರತ್ಯಯಗಳು ಸೇರಿ ವಿವಿಧ ರೀತಿಯ ಕ್ರಿಯಾಪದಗಳು ಆಗುತ್ತವೆ ಅಂತಕ್ಕಂಥದನ್ನ ನೋಡೋದಾದರೆ ಇಲ್ಲಿ ನಾವು ಕಾಲಗಳನ್ನು ಕೂಡ ಕ್ರಿಯಾಪದಗಳನ್ನು ನಾವು ಹೇಳುವಂಥ ಸಂದರ್ಭದಲ್ಲಿ ಕಾಲವನ್ನು ಕೂಡ ಗಮನಿಸಬೇಕಾಗ್ತದೆ ಈಗ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅಂತ ಹೇಳಿ ನಾವೇನು ಹೇಳ್ತೀವೋ ಹಾಗೆಯೇ ಈಗ ನಾವು ಭೂತಕಾಲದಲ್ಲಿ ಕ್ರಿಯೆ ಹೇಗೆ ನಡೀತದೆ ಅಂತಕ್ಕಂತಹ ವಾಕ್ಯವನ್ನು ಹೇಗೆ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ನೋಡೋಣ ಭೂತಕಾಲದಲ್ಲಿ ಭೂತಕಾಲ ಅಂತ ಅಂದ್ರೇನು ಆಗಲೇ ಕ್ರಿಯೆ ನಡೆದು ಹೋಗಿದೆ ಅಂದರೆ ಈಗಾಗಲೇ ಆ ಕೆಲಸ ಮುಗಿದ ಹೋಗಿದೆ ಕ್ರಿಯೆ ನಡೆದು ಹೋದ ಕಾಲವನ್ನು ತಿಳಿಸುವುದರಿಂದ ಇಂತಹ ಕ್ರಿಯಾಪದಗಳು ಭೂತಕಾಲದ ಕ್ರಿಯಾಪದಗಳು ಎನಿಸುತ್ತವೆ ಉದಾಹರಣೆ ನೋಡಿ ವಿದ್ಯಾರ್ಥಿಗಳು ಪಾಠವನ್ನು ಬರೆದರು ಆಟಗಾರರು ಆಟವನ್ನು ಆಡಿದರು ಅರುಣ ಅಂಗಡಿಗೆ ಓದನು ಇದಾಗಬೇಕಾಗಿತ್ತು ಹೀಗೆ ಭವಿಷ್ಯತ್ ಕಾಲದಲ್ಲಿ ಕ್ರಿಯೆಯು ಮುಂದೆ ನಡೆಯಲಿರುವುದನ್ನು ತಿಳಿಸುವ ಕ್ರಿಯಾಪದಗಳು ಭವಿಷ್ಯತ್ ಕಾಲ ಕ್ರಿಯಾಪದಗಳು ಆಗ್ತವೆ ನೋಡಿ ಈಗಾಗಲೇ ನಾವು ಭೂತಕಾಲದಲ್ಲಿ ನೋಡಿದ್ವಿ ಈಗ ಭವಿಷ್ಯತ್ ಕಾಲದಲ್ಲಿ ನೋಡ್ತಾ ಇದ್ದೇವೆ ಕ್ರಿಯೆಯು ಮುಂದೆ ನಡೆಯಲಿರುವುದನ್ನು ತಿಳಿಸುವ ಕ್ರಿಯಾಪದಗಳು ಭವಿಷ್ಯತ್ಕಾಲ ಕಾಲ ಕ್ರಿಯಾಪದಗಳು ಉದಾಹರಣೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವರು ದೇವರು ನಮಗೆ ಶಾಂತಿಯನ್ನು ನೀಡುವನು ಭಾರತಿ ಪೈಲಟ್ ಆಗುವಳು ಇದು ಭವಿಷ್ಯದಲ್ಲಿ ಆಗ್ತಕ್ಕಂಥದ್ದು ಮುಂದೆ ಆಗ್ತಕ್ಕಂಥದ್ದು ಭವಿಷ್ಯತ್ ಕಾಲ ಹಾಗೆಯೇ ವರ್ತಮಾನ ಈಗ ಪ್ರಸ್ತುತ ಇರ್ತಕ್ಕಂತಹ ಕಾಲವನ್ನು ವರ್ತಮಾನ ಅಂತ ಹೇಳಿ ಕರಿತವೆ ಕ್ರಿಯೆಯು ಸದ್ಯ ನಡೆಯುತ್ತಿರುವುದನ್ನು ತಿಳಿಸುವ ಕ್ರಿಯಾಪದಗಳು ವರ್ತಮಾನ ಕಾಲದ ಕ್ರಿಯಾಪದಗಳು ಉಪಾಧ್ಯಾಯರು ಪಾಠವನ್ನು ಮಾಡ್ತಾರೆ ನೇಕಾರರು ಬಟ್ಟೆಯನ್ನು ನೇಯುತ್ತಾರೆ ಕಮಲ ಕಾರ್ಖಾನೆಯಲ್ಲಿ ದುಡಿಯುತ್ತಾಳೆ ಅಂತಕ್ಕಂಥದ್ದು ಮುಂದೆ ನಾವು ವಿದ್ಯಾರ್ಥಕ ಕ್ರಿಯಾರೂಪಗಳನ್ನು ನೋಡುವುದಾದರೆ ವಿಧಿಬದ್ಧವಾದ ಆಶೀರ್ವಾದ ಅಪ್ಪಣೆ ಆಜ್ಞೆ ಆರೈಕೆ ಮುಂತಾದವುಗಳು ತೋರಿದಾಗ ಧಾತುಗಳಿಗೆ ಅಲಿ ಪ್ರತ್ಯಯ ಸೇರಿ ವಿದ್ಯಾರ್ಥಕ ಕ್ರಿಯಾರೂಪಗಳು ಹಾಗುವು ಉದಾಹರಣೆ ದೇವರು ಜಗತ್ತಿಗೆ ಶಾಂತಿಯನ್ನು ನೀಡಲಿ ನಮಗೆ ಗುರುಗಳು ಕೃಪೆಯಾಗಲಿ ಅಂತಕ್ಕಂಥದ್ದು ಹಾಗೆ ಮುಂದೆ ನಿಷೇಧಾರ್ಥಕ ಕ್ರಿಯಾರೂಪಗಳು ನಿಷೇಧ ಹಿಂದರೆ ಕ್ರಿಯೆ ನಡೆಯಲಿಲ್ಲ ಅಥವಾ ಕ್ರಿಯೆ ನಡೆಯುವುದಿಲ್ಲ ಎಂದರ್ಥ ಅಂದರೆ ನಿಷೇಧ ಅಂತಕ್ಕಂಥದ್ರಲ್ಲೇ ಬಂದ್ಬಿಡುತ್ತೆ ಹಾಗೆ ಈ ಅರ್ಥ ಕೊಡುವ ಕ್ರಿಯಾಪದಗಳು ನಿಷೇಧಾರ್ಥಕ ಕ್ರಿಯಾಪದಗಳು ಉದಾಹರಣೆ ಅವನು ಶಾಲೆಗೆ ಬಾರನು ಬರೋದಿಲ್ಲ ಅವನು ಬರೋದಿಲ್ಲ ಅಂತಕ್ಕಂಥದ್ದು ನಿಷೇಧಾರ್ಥಕ ಅರ್ಥದಲ್ಲೇ ಅದು ಅವನಿಗೆ ತಿಳಿಯೋದು ಅವನಿಗೆ ಅದು ಗೊತ್ತಿಲ್ಲ ಬಸವ ತುಮಕೂರಿಗೆ ಹೋಗನು ಅವನು ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳುತ್ತೆ ಸಂಭವನಾರ್ಥಕ ಕ್ರಿಯಾರೂಪಗಳು ಸಂಭಾವನೆ ಎಂದರೆ ಊಹೆ ಆಗ್ಬೌದು ಅಥವಾ ಆಗದೇ ಇರಬಹುದು ಅಂತಕ್ಕಂಥದ್ದು ಅಥವಾ ಊಹೆ ಕಲ್ಪನೆ ಸಂಶಯ ಎಂದರ್ಥ ಈ ರೀತಿ ಹನುಮನ ಸಂದೇಹವನ್ನು ತಿಳಿಸುವ ಕ್ರಿಯಾಪದಗಳಿಗೆ ಸಂಭವನಾರ್ಥಕ ಕ್ರಿಯಾಪದಗಳು ಎಂದು ಹೆಸರು ಲಕ್ಷ್ಮಿಯು ಶಾಲೆಗೆ ಬಂದಾಳು ಅಂತಕ್ಕಂಥದ್ದು ತಾಳಿದವನು ಬಾಳಿಯಾನು ನಾವು ಜಾತ್ರೆಗೆ ಹೋಗೇವು ಅಂತಕ್ಕಂಥದ್ದು ಧಾತು ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಥವಾ ಕ್ರಿಯಾ ಪ್ರಕೃತಿ ಎಂದು ಕರೆಯುವರು ಉದಾಹರಣೆ ಮಾಡು ತಿನ್ನು ಹೋಗು ಮಲಗು ಇತ್ಯಾದಿ ನಾವು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಬಳಸಬಹುದಾದ ನಾವು ಸಂವಹನದಲ್ಲಿ ಬಳಸಬಹುದಾದ ಬಹುತೇಕ ಎಲ್ಲ ಪದಗಳು ಕೂಡ ಧಾತು ಆಗಿರ್ತವೆ ಆದರೆ ಅವನ್ನು ನಾವು ಗಮನಿಸಿರೋದಿಲ್ಲ ಧಾತುಗಳಲ್ಲಿ ಎರಡು ವಿಧ ಒಂದು ಮೂಲಧಾತು ಮೂಲಧಾತುಗಳನ್ನು ಸಹಜ ಧಾತುಗಳು ಎಂದು ಕರೆಯುವರು ಇವುಗಳಿಗೆ ಪ್ರತ್ಯಯಗಳು ಸೇರಿರುವುದಿಲ್ಲ ಹೋಗು ಬಾ ಬರು ಹೇಳು ಬೀಳು ಗೆಲ್ಲು ಇತ್ಯಾದಿ ಹಾಗೆ ಸಾಧಿತ ಧಾತು ಸಾಧಿತ ಧಾತುಗಳು ಸಾಮಾನ್ಯವಾಗಿ ಇಸು ಪ್ರತ್ಯಯವನ್ನು ಹೊಂದಿರ್ತವೆ ಕನ್ನಡ ಪ್ಲಸ್ ಇಸು ಕನ್ನಡಿಸು ಬೀಳು ಪ್ಲಸ್ ಇಸು ಬೀಳಿಸು ದಗದಗ ಪ್ಲಸ್ ಇಸು ದಗದಗಿಸು ಇನ್ನು ಕರ್ತೃ ಕರ್ಮ ಕ್ರಿಯಾಪದಗಳು ಅಥವಾ ಕರ್ತೃ ಕರ್ಮ ಕ್ರಿಯಾರೂಪಗಳು ಒಂದು ವಾಕ್ಯ ಅರ್ಥಪೂರ್ಣವಾಗಬೇಕಾದರೆ ಅದರಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳು ಬಹುಮುಖ್ಯ ಈ ಮೂರರಲ್ಲಿ ಒಂದಿಲ್ಲ ಅಂದರೂ ಕೂಡ ವಾಕ್ಯ ಪರಿಪೂರ್ಣ ಆಗೋದಿಲ್ಲ ಹಾಗೆ ಈ ಮೂರರಲ್ಲಿ ಮೂರನ್ನೂ ಸೇರಿಸಿಕೊಂಡು ನಾವು ಒಂದು ವಾಕ್ಯವನ್ನು ಕ್ರಮಬದ್ಧವಾಗಿ ರೂಪಿಸಬಹುದು ಈ ಇಲ್ಲದೆ ಹೋದರೆ ಅದು ಅರ್ಥ ಕೆಡುವ ಸಂಭವದಲ್ಲಿ ಇರ್ತದೆ ಕರ್ತೃ ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡುವವನು ಯಾರು ಯಾವನು ಅಥವಾ ಯಾವುದು ಎಂಬ ಪ್ರಶ್ನೆ ಹಾಕಿದರೆ ಉತ್ತರವಾಗಿ ಬರುವ ಪದವು ಕರ್ತೃಪದವಾಗಿರ್ತದೆ ಉದಾಹರಣೆ ನೋಡಿ ಅಕ್ಕಿಗಳು ಆರುತ್ತಿವೆ ಈ ವಾಕ್ಯದಲ್ಲಿ ಆರುತ್ತಿರುವುದು ಯಾವುವು ಎಂದು ಪ್ರಶ್ನಿಸಿದಾಗ ಬರುವ ಉತ್ತರ ಹಕ್ಕಿಗಳು ಈ ಪದ್ಯವೇ ಈ ಪದವೇ ಈ ವಾಕ್ಯದಲ್ಲಿ ಕರ್ತೃ ಪದ ಕರ್ಮ ಕ್ರಿಯೆಯನ್ನು ಅನುಭವಿಸುವ ನಾಮಪದವು ಕರ್ಮಪದ ಎನಿಸುವುದು ಕರ್ಮ ಪದವು ದ್ವಿತೀಯ ವಿಭಕ್ತಿಯಿಂದ ಕೂಡಿರುತ್ತದೆ ಉದಾಹರಣೆ ಮಕ್ಕಳು ಪಾಠವನ್ನು ಕಲಿತರು ಈ ವಾಕ್ಯದಲ್ಲಿ ಏನನ್ನು ಕಲಿತರು ಎಂದು ಪ್ರಶ್ನಿಸಿದಾಗ ಪಾಠವನ್ನು ಎಂಬುದು ಉತ್ತರವಾಗಿ ಬರುವುದರಿಂದ ಇಲ್ಲಿ ಪಾಠವನ್ನು ಎನ್ನುವ ಪದವು ಕರ್ಮಪದವು ಆಗಿದೆ ಅಂತಕ್ಕಂಥದ್ದು ಹಾಗೆಯೇ ಒಂದು ವಾಕ್ಯದಲ್ಲಿ ಕರ್ತೃವಿನ ಕೆಲಸವನ್ನು ತಿಳಿಸುವುದು ಕ್ರಿಯಾಪದ ಇಲ್ಲಿ ಕ್ರಿಯಾಪದವು ಕರ್ತೃಪದದ ಲಿಂಗ ವಚನಗಳನ್ನು ಅವಲಂಬಿಸಿರುವುದು ವಿಶೇಷವಾಗಿರುತ್ತದೆ ಉದಾಹರಣೆ ಕುದುರೆ ಓಡಿತು ಈ ವಾಕ್ಯದಲ್ಲಿ ಕುದುರೆ ಕರ್ತೃಪದವಾಗಿ ಏನು ಮಾಡಿತು ಎಂದು ಪ್ರಶ್ನಿಸಿದಾಗ ಓಡಿತು ಎಂದು ಉತ್ತರವನ್ನು ಬರ್ತದೆ ಈ ರೀತಿಯ ಕ್ರಿಯೆಯನ್ನು ಸೂಚಿಸುವ ಪದಗಳು ಕ್ರಿಯಾಪದಗಳು ಎನಿಸುತ್ತವೆ ಕರ್ತೃ ಕರ್ಮ ಕ್ರಿಯಾ ಉದಾಹರಣೆ ನೋಡಿ ಬೀರಪ್ಪ ಒಲಕ್ಕೆ ಹೋಗುತ್ತಾನೆ ಬೀರಪ್ಪ ಕರ್ತೃಪದ ಹೊಲಕ್ಕೆ ಕರ್ಮಪದ ಎಲ್ಲಿಗೋಗ್ತಾನೆ ಹೊಲಕ್ಕೆ ಹೋಗ್ತಾನೆ ಅಲ್ವಾ ಅದು ಹೋಗುತ್ತಾನೆ ಅದು ಕ್ರಿಯಾಪದ ಇದೆ ಕ್ರಿಯಾಪದದ ನಂತರ ನಾವು ನೋಡ್ತಕ್ಕಂಥದ್ದು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳು ಕ್ರಿಯಾಪದಗಳಲ್ಲಿ ಕರ್ತರಿ ಮತ್ತು ಕರ್ಮಣಿ ವಾಕ್ಯಗಳೆಂದು ಎರಡು ರೀತಿಯಲ್ಲಿ ಇದ್ದಾವೆ ಈ ಕರ್ತರಿ ಪ್ರಯೋಗ ಹೇಗೆ ವಾಕ್ಯದಲ್ಲಿ ಕರ್ತೃಪದವು ಪ್ರಧಾನವಾಗಿದ್ದರೆ ಅದು ಕರ್ತರಿ ಪ್ರಯೋಗ ಎಂದು ಹೆಸರು ಉದಾಹರಣೆ ಹುಡುಗನು ನಾಟಕವನ್ನು ನೋಡಿದನು ಗಿಳಿ ಹಣ್ಣನ್ನು ತಿನ್ನುತ್ತದೆ ಹಾಗೆಯೇ ಮುಂದಿಂದು ಈ ವಾಕ್ಯದಲ್ಲಿ ನಾಟಕವನ್ನು ನೋಡಿದವನು ಯಾರು ಎಂದಾಗ ಹುಡುಗನು ಎಂಬ ಉತ್ತರ ಬರ್ತದೆ ಹಾಗೆಯೇ ಹಣ್ಣನ್ನು ತಿಂದವರು ಯಾರು ಎಂದಾಗ ಗಿಳಿ ಎಂಬ ಉತ್ತರ ಬರುವುದರಿಂದ ಹುಡುಗ ಮತ್ತು ಗಿಳಿ ಎಂಬ ಪದಗಳು ಕರ್ತೃವಾಗಿರುವುದರಿಂದ ಇವು ಕರ್ತೃ ಪ್ರಧಾನ ವಾಕ್ಯಗಳು ಇಂತಹ ವಾಕ್ಯಗಳು ಕರ್ತರಿ ವಾಕ್ಯಗಳು ಎನಿಸುವುವು ಕುದುರೆ ನೀರನ್ನು ಕುಡಿಯಿತು ಸೀತೆಯು ಹೂವನ್ನು ಮುಡಿದಳು ಹೀಗೆ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು ಕರ್ತರಿ ಪ್ರಯೋಗದ ನಂತರ ನಾವು ನೋಡ್ತಕ್ಕಂಥದ್ದು ಕರ್ಮಣಿ ಪ್ರಯೋಗ ವಾಕ್ಯದಲ್ಲಿ ಕರ್ಮ ಪದವು ಪ್ರಧಾನವಾಗಿದ್ದರೆ ಅದು ಕರ್ಮಣಿ ವಾಕ್ಯ ಎಂದು ಹೆಸರು ಸಾಮಾನ್ಯವಾಗಿ ಅಲ್ಪಡು ಪ್ರತ್ಯಯ ಬರುವುದು ಉದಾಹರಣೆ ಕರ್ತೃ ಕರ್ಮ ಕ್ರಿಯಾ ಹೇಗೆ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಕ್ರಮಬದ್ಧವಾಗಿ ಈ ಒಂದು ಇದರಲ್ಲಿ ನೋಡ್ಬೋದು ರಾಮನಿಂದ ಒಲವು ಮಾರಲ್ಪಟ್ಟಿತು ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಹಣ್ಣು ಗಿಳಿಯಿಂದ ತಿನ್ನಲ್ಪಟ್ಟಿತು ಈ ಉದಾಹರಣೆಗಳಲ್ಲಿ ಉದಾಹರಣೆಗಳಲ್ಲೆಲ್ಲದರಲ್ಲೂ ಕೂಡ ನಾವು ಗಮನಿಸ್ತಕ್ಕಂಥದ್ದು ಕರ್ಮಪದಗಳಾದ ಒಲ ರಾಮ ಗಿಳಿ ಇವು ಪ್ರಧಾನವಾಗಿರುವುದರಿಂದ ಇವು ಕರ್ಮಣಿ ಪ್ರಧಾ ಕರ್ಮಣಿ ಪ ಪ್ರಧಾನವಾದಂತಹ ವಾಕ್ಯಗಳು ಎನಿಸುತ್ತವೆ ಈ ಹೀಗೆ ಈ ರೀತಿಯಾದಂತಹ ವಿಚಾರಗಳನ್ನು ಈ ಒಂದು ಛಂದಸ್ಸು ಮತ್ತು ವ್ಯಾಕರಣದ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾದ ಭಾಗವನ್ನು ನಾವು ಇಲ್ಲಿವರೆಗೂ ಕೂಡ ಗಮನಿಸಿದ್ದೀವಿ ನಮಸ್ಕಾರ ಧನ್ಯವಾದಗಳು